ಯಳಂದೂರು ತೋಟಗಾರಿಕೆ ಇಲಾಖೆಯ ಬೇಜವಾಬ್ದಾರಿ ನಡೆಯ ಬಗ್ಗೆ ರೈತರ ಆಕ್ರೋಶ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತೋಟಗಾರಿಕೆ ಇಲಾಖೆಗೆ ಸೇರಿದ ವಡಗೇರಿ ಬಳಿ ಇರುವ ತೋಟಗಾರಿಕಾ ಕ್ಷೇತ್ರವು ಉಪಯೋಗಕ್ಕೆ ಬಾರದೆ ಪಾಳು ಬಿದ್ದಿದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. 8 ಎಕರೆ ಜಾಗದಲ್ಲಿ ನಿರ್ಮಿಸಿರುವ ತೋಟಗಾರಿಕೆ ಕ್ಷೇತ್ರವು ಅನಾಥವಾಗಿದೆ. ಯಾವುದೇ ಬೆಳೆಗಳನ್ನು ಇಲ್ಲಿ ಬೆಳೆಯುತ್ತಿಲ್ಲ. ಉತ್ತಮ ನೀರಾವರಿ ವ್ಯವಸ್ಥೆ ಇದ್ದರೂ ಕೂಡ ಅಧಿಕಾರಿಗಳು ಇತ್ತ ಗಮನ ಹರಿಸದೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ರೈತರು ಆರೋಪವನ್ನು ಮಾಡಿದ್ದಾರೆ. ಯಳಂದೂರು ತೋಟಗಾರಿಕೆ ಭೂಮಿ ಪಾಳು ಬಿದ್ದು ಕೆರೆಯಂತೆ ಆಗಿದೆ. ಗಿಡಗಂಟೆಗಳೆಲ್ಲ ಬೆಳೆದು ಕೃಷಿ ಭೂಮಿಯನ್ನ ಸ್ಮಶಾನ ಜಾಗದಂತೆ ಮಾಡಿದ್ದಾರೆ ತೋಟಗಾರಿಕೆ ಅಧಿಕಾರಿಗಳು. ಇಲ್ಲಿ ಇರುವ ಕಚೇರಿಯಲ್ಲಿ ಯಾವುದೇ ಕೆಲಸಗಳು ಕೂಡ ನಡೆಯುತ್ತಿಲ್ಲ. ಕ್ಷೇತ್ರದಲ್ಲಿ ಪಾಲಿ ಹೌಸ್ ಹಾಗೂ ತೆಂಗು ಬೆಳೆಯನ್ನ ಮಾಡಿ ಇದನ್ನ ನಿರ್ವಹಣೆ ಮಾಡುತ್ತಿಲ್ಲ. ತೋಟಗಾರಿಕೆ ಕ್ಷೇತ್ರಕ್ಕೆ ಬರುವ ಅನುದಾನಗಳನ್ನ ತೆಗೆದುಕೊಳ್ಳುತ್ತಾರೆ, ಆದರೆ ಅದನ್ನ ಸಮರ್ಪಕವಾಗಿ ಬಳಕೆ ಮಾಡುತ್ತಿಲ್ಲ. ಒಟ್ಟಾರೆಯಾಗಿ ಸರ್ಕಾರದ ಹಣವನ್ನು ಬಳಸಿ ನಾಮಕಾವಸ್ಥೆಗೆ ತೋಟಗಾರಿಕೆ ಕ್ಷೇತ್ರಗಳನ್ನ ಮಾಡಿದ್ದಾರೆ. ಇಲಾಖೆಯು ರೈತರ ಕಣ್ಣಿಗೆ ಮಣ್ಣು ಎರಚುವ ಕೆಲಸವನ್ನ ಮಾಡುತ್ತಿದೆ. ಈ ಸ್ಥಳವನ್ನ ಅಭಿವೃದ್ಧಿಪಡಿಸಿ ಇಲಾಖೆಯು ಸಂಬಂಧಪಟ್ಟ ಕೆಲಸಗಳನ್ನ ಮಾಡಬೇಕು ಹಾಗೂ ರೈತರಿಗೆ ಸಸಿಗಳನ್ನು ನೀಡಿ ಬೆಳೆಗಳಿಗೆ ಅನುಕೂಲವಾಗುವಂತೆ ಮಾಡಬೇಕು ಎಂದು ರೈತರು ಕೃಷಿ ಇಲಾಖೆ ಅಧಿಕಾರಿಗಳ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ವಡಗೆರೆ ಗ್ರಾಮದಲ್ಲಿರ್ತಕ್ಕಂಥ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟ 9 ಎಕರೆ ಕೃಷಿ ಭೂಮಿ, ಆ ಭೂಮಿನ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಅದರಲ್ಲಿ ಉಪಯೋಗ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಬೆಳೆಗಳನ್ನು ತೋಟಗಾರಿಕೆ ಬೆಳೆಗಳನ್ನು ಹಾಕಿ ಅನುಕೂಲ ಮಾಡ್ಕೊಳ್ತಕ್ಕಂಥ ಕೆಲಸನೂ ಮಾಡ್ತಾ ಇಲ್ಲ. ಈಗ ಆಲ್ರೆ ಅದು ಆ 9 ಎಕರೆ ಸಹ ಪೂರ್ತಿ ಪಾರ್ಥಿನಿಯಂ ಗಿಡಗಳು ಬೆಳೆದು ಅಲ್ಲಿ ಯಾವುದೇ ಥರ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಕೊಡ್ತಾನೂ ಇಲ್ಲ. ಅಲ್ಲಿ ಅಭಿವೃದ್ಧಿಪಡಿಸಿ ರೈತರಿಗೆ ಆಗ್ತಕ್ಕಂಥ ತೋಟಗಾರಿಕೆ ಸಸಿಗಳನ್ನ ಅನುಕೂಲ ಆಗೋ ಥರನೂ ಮಾಡಿಕೊಡ್ತಾ ಇಲ್ಲ. ಆ 9 ಎಕರೆ ಭೂಮಿ ಪೂರ್ತಿ ಪಾರ್ಥಿನಿಯಂ ಗಿಡ ಬೆಳೆದು ನಿಂತಿದೆ. 8-10 ವರ್ಷಗಳ ಹಿಂದೆ ತುಂಬ ಚೆನ್ನಾಗಿ ತೋಟಗಾರಿಕೆ ಬೆಳೆಗಳನ್ನ ಬೆಳೆದು ತುಂಬ ಅನುಕೂಲಕರವಾಗಿತ್ತು. ಅಧಿಕಾರಿಗಳು ಸಹ ಸರಿಯಾದ ರೀತಿ ಅಲ್ಲಿಗೆ ವಿಸಿಟ್ ಮುಕ್ಕೊಟ್ಟು ಅಲ್ಲಿ ಏನು ಬೇಕು ಬೇಡ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಥರ ಕೆಲಸ ಮಾಡ್ತಾ ಇಲ್ಲ. ಯಳಂದೂರು ತಾಲೂಕು ಅಧಿಕಾರಿಗಳು ಅಲ್ಲಿಗೆ ಸರಿಯಾದ ರೀತಿ ಕೆಲಸ ಮಾಡ್ತಕ್ಕಂಥವ್ರನ್ನ ನೇಮಕ ಮಾಡಿ ಅಭಿವೃದ್ಧಿಪಡಿಸ್ಬೇಕು. ಇಲ್ಲಾಂದರೆ ಅಕ್ಕಪಕ್ಕದ ರೈತರುಗಳಿಗೆ ಒಂದು 4 ಎಕರೆ 3 ಎಕರೆ ಈ ಥರ ಅಕ್ಕಪಕ್ಕದ ರೈತರುಗಳಿಗಾದರೂ ಕೊಟ್ಟು ವರ್ಷಕ್ಕೆ ಇಷ್ಟು ಅಂತನಾದರೂ ಇಲಾಖೆಗೆ ಅನುಕೂಲ ಇಲಾಖೆಗೆ ಆದಾಯ ಬರ್ತಕ್ಕಂಥದ್ದನ್ನಾದ್ರೂ ಮಾಡಬೇಕು. ಇದ್ರ ಬಗ್ಗೆ ಮೇಲಧಿಕಾರಿಗಳು ಸಹ ಗಮನ ಹರಿಸಿ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ಹೇಳ್ತೀನಿ. ಆನಂದ್ ಕುಮಾರ್, TV12 ಕನ್ನಡ, ಚಾಮರಾಜನಗರ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.